ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲು ಮೇಷರಾಶಿ ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ನಿಮಗೆ ಪೂರ್ಣವಾದಂತಹ ಬೆಂಬಲವನ್ನು ನೀಡ್ತಾರೆ ಹಾಗಾಗಿ ಆ ಬೆಂಬಲದಿಂದ ನಿಮ್ಮ ಕೆಲಸ ಬಹಳ ಸರಾಗವಾಗಿ ಆಗತಕ್ಕಂಥದ್ದು ಕಾನೂನು ಬಾಹಿರ ವಿಚಾರಗಳಿಂದ ಸ್ವಲ್ಪ ದೂರ ಇರಬೇಕು ನಿಮ್ಮ ಸ್ನೇಹಿತ ವರ್ಗದಲ್ಲಾಗ್ಬೋದು ಬಂಧುಗಳಲ್ಲಾಗ್ಬೋದು ಅಥವಾ ನೀವು ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಾಗ್ಬೋದು ಯಾವ ವಿಷಯ ಕಾನೂನಿಗೆ ವಿರುದ್ಧವಾಗಿದೆಯೋ ಆ ವಿಷಯದಲ್ಲಿ ನೀವು ಭಾಗಿಗಳಾಗುವಂಥದ್ದು ಅಥವಾ ಆ ಕೆಲಸದಲ್ಲಿ ನಿಮ್ಮನ್ನು ನೀವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೊಡಗಿಸಿಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತಹ ಕೆಲಸದಿಂದ ಆದಷ್ಟು ಅಂತರವನ್ನು ಕಾಯ್ದುಕೊಂಡರೆ ನೀವು ಗೌರವಯುತವಾಗಿ ಇರತಕ್ಕಂಥದ್ದಕ್ಕೆ ಅವಕಾಶವಾಗುತ್ತೆ ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ವಿನೀತರಾಗಿರಬೇಕು ದೊಡ್ಡವರು ಒಂದು ವೇಳೆ ಏನಾದರೂ ತಪ್ಪನ್ನೇ ಹೇಳಿದರೂ ಅದನ್ನು ವಿವಾದಾತ್ಮಕವಾಗಿ ಹೇಳಿಕೆ ಮಾಡ್ತಕ್ಕಂಥದ್ದು ಅಥವಾ ಅವರ ಜೊತೆಯಲ್ಲಿ ವಾದವನ್ನು ಮಾಡ್ತಕ್ಕಂಥದ್ದು ಇದು ಯಾವುದು ಬೇಡ ಅಂತ ಹೇಳಿ ಇದರ ಅರ್ಥ ಹೊಸ ವಾಹನ ಖರೀದಿಯ ಮಾತು ಬರುತ್ತೆ ಹೊಸ ವಾಹನವನ್ನು ಖರೀದಿ ಮಾಡಬೇಕು ಅಂತಕ್ಕಂತಹ ವಿಚಾರವನ್ನು ಚರ್ಚೆ ಮಾಡ್ತೀರಿ ಅದು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ ಆರ್ಥಿಕ ಸ್ಥಿತಿಗತಿಯನ್ನು ಅಥವಾ ಸಾಲದ ವಿಚಾರವನ್ನು ಸರಿಯಾಗಿ ಗಮನಿಸಿಕೊಂಡು ಮುಂದುವರಿತಕ್ಕಂಥದ್ದು ಒಳಿತಾಗಿರುವಂಥದ್ದು ಮನೆ ಅಥವಾ ಕಚೇರಿ ಇಲ್ಲಿಯ ವಾತಾವರಣ ಚೆನ್ನಾಗಿರುವಂಥದ್ದು ಮನೆಯಲ್ಲೂ ವಾತಾವರಣ ಚೆನ್ನಾಗಿರುತ್ತೆ ಕಚೇರಿಯಲ್ಲೂ ಕೂಡ ವಾತಾವರಣ ಚೆನ್ನಾಗಿರುತ್ತೆ ವಿನಾಕಾರಣ ಯಾವುದೇ ಸ್ವಯಂಕೃತ ಅಪರಾಧಗಳನ್ನು ಮಾಡಿಕೊಳ್ಬೇಡಿ ಎಂಬತಕ್ಕಂತಹ ಸೂಚನೆಯಲ್ಲಿದೆ ಮಕ್ಕಳಿಗೆ ಹಲವು ಸವಾಲುಗಳು ಎದುರಾಗುತ್ತೆ ಆ ವಯಸ್ಸಿಗೆ ಅನುಗುಣವಾದಂತಹ ಸವಾಲುಗಳು ತುಂಬ ಚಿಕ್ಕ ಮಕ್ಕಳಾಗಿದ್ದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಒಂದು ಹಂತದ ವಯಸ್ಸನ್ನು ದಾಟಿದ ಮೇಲೆ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಸ್ವಲ್ಪ ಸಮಸ್ಯೆಗಳು ಸವಾಲುಗಳು ಎದುರಾಗ್ತಕ್ಕಂಥದ್ದು ಬಹಳ ಧೈರ್ಯದಿಂದ ಅಥವಾ ಚಿಕ್ಕ ಮಕ್ಕಳಾಗಿದ್ದರೆ ಉತ್ತಮವಾದಂತಹ ಆರೈಕೆಯಿಂದ ಅದರಿಂದ ಹೊರಬಹಬಹುದು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ವೃಷಭರಾಶಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇದೆರಡರ ವಾತಾವರಣ ಚೆನ್ನಾಗಿರುತ್ತೆ ಪ್ರತಿನಿತ್ಯವೂ ಕೂಡ ಹೀಗೇ ಇರಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ನಾವೂ ಕೂಡ ಅದನ್ನು ಆಶಿಸ್ತೇವೆ ರಾಜಕೀಯ ವಿಚಾರದಲ್ಲಿ ಸ್ವಲ್ಪ ತೊಡಗಿಸ್ಕೊಳ್ಬಹುದು ಪೂರ್ಣವಾಗಿ ರಾಜಕೀಯದಲ್ಲೇ ಇರ್ತೀನಿ ಎಂಬತಕ್ಕಂತಹದ್ದು ಈ ದಿವಸದ ಮಟ್ಟಿಗೆ ಸ್ವಲ್ಪ ಹಿನ್ನಡೆಯಾಗುತ್ತೆ ಅಲ್ಪ ಸ್ವಲ್ಪ ತೆರೆಮರೆಯಲ್ಲಿ ನಿಮ್ಮ ರಾಜಕೀಯ ವಿಚಾರಗಳನ್ನು ನೀವು ಎಷ್ಟು ಸಾಧ್ಯವೋ ಅಷ್ಟು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡ್ತೀರಿ ನೀವು ಯಾವ ಕಾರ್ಯಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರೋ ಅಲ್ಲಿ ಹೆಚ್ಚಿನ ಬೆಳವಣಿಗೆ ಅಭಿವೃದ್ಧಿಗೆ ಅವಕಾಶ ಇರತಕ್ಕಂಥದ್ದಾಗತ್ತೆ ಹೊಸತನ್ನು ಕಲಿಯುವುದಕ್ಕೆ ಪ್ರಯತ್ನ ಮಾಡಿ ನಿಮಗೆ ಯಾವ ವಿಷಯ ಗೊತ್ತಿಲ್ಲವೋ ಅಥವಾ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಅದನ್ನು ಹೆಚ್ಚು ಮಾಡಿಕೊಳ್ಳಿ ಅದನ್ನು ಕಲ್ತುಕೊಳ್ಳಿ ಅದರಲ್ಲಿ ನೀವು ಸಿದ್ಧಹಸ್ತರಾಗೋದಕ್ಕೆ ಇವತ್ತು ಅವಕಾಶ ಇರತಕ್ಕಂಥದ್ದು ಪೋಷಕರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಟುಕೊಳ್ಳಿ ಪೋಷಕರ ಜೊತೆಯಲ್ಲಿ ನಿಮ್ಮ ಒಡನಾಟ ಹೇಗಿರಬೇಕು ಅಂತಂದರೆ ನಿಮ್ಮನ್ನು ಬಿಟ್ಟರೆ ಅವರು ಇಲ್ಲ ಅವರನ್ನು ಬಿಟ್ಟರೆ ನೀವಿಲ್ಲ ಎಂಬತಕ್ಕಂತಹ ರೀತಿಯಲ್ಲಿ ನೀವಿರಬೇಕಾದಂತಹದ್ದು ಅಂತಹ ಬಾಂಧವ್ಯ ನಿಮಗೆಲ್ಲ ರೀತಿಯಿಂದಲೂ ಕೂಡ ಒಳಿತಾಗೋದಕ್ಕೆ ಅಥವಾ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿರುತ್ತೆ ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಅವಕಾಶ ಇದೆ ಉದ್ಯೋಗ ಸಿಕ್ಕೇ ಬಿಡುತ್ತೆ ಅಂತಕ್ಕಂಥದ್ದಲ್ಲ ಅದಕ್ಕೆ ಪರ್ಯಾಯವಾಗಿ ಏನಾದರೂ ಅನುಕೂಲವಾಗತಕ್ಕಂತಹ ಸಾಧ್ಯತೆ ಇದೆ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನವೇ ಇದಕ್ಕೆ ಉತ್ತಮವಾದಂತಹ ಒಂದು ದಾರಿ ಅಥವಾ ದಿವ್ಯೌಷಧ ಅಂತ ಹೇಳಿ ಹೇಳಬೇಕಾಗತ್ತೆ ಕುಲದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ ಮಿಥುನ ರಾಶಿ ನಿಮ್ಮ ಮಕ್ಕಳನ್ನು ವಹಿಸಿಕೊಂಡು ಅವರ ಪರವಾಗಿ ಮಾತಾಡಿ ನೀವು ತಪ್ಪನ್ನು ಮಾಡ್ತೀವಿ ಮಕ್ಕಳು ಹಲವಾರು ವಿಚಾರಗಳನ್ನು ತಿದ್ದುಕೊಳ್ಳೇಬೇಕಾಗಿರುತ್ತೆ ಆದರೆ ನಮ್ಮ ಮಕ್ಕಳು ಅಥವಾ ಅವರೇನೂ ತಪ್ಪೇ ಮಾಡಿಲ್ಲ ಎಂಬತಕ್ಕಂತಹ ಅವರ ಪರವಾಗಿ ಮಾತಾಡ್ತಕ್ಕಂಥದ್ದು ನಿಮ್ಮಿಂದ ಆಗುವಂತಹ ದೊಡ್ಡ ತಪ್ಪು ಹಾಗಾಗಿ ಆ ತಪ್ಪನ್ನು ಮಾಡಕ್ಕೆ ಹೋಗಬೇಡಿ ಆ ತಪ್ಪನ್ನು ಆದಷ್ಟೂ ಕೂಡ ನಿಯಂತ್ರಣ ಮಾಡಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಆರೋಗ್ಯವನ್ನು ಸರಿಯಾಗಿ ಗಮನಿಸ್ಕೊಳ್ಳಿ ಆರೋಗ್ಯದಲ್ಲಿ ಈ ದಿವಸ ಸ್ವಲ್ಪ ತೊಂದರೆಯ ಸೂಚನೆ ಇದೆ ಗಾಬರಿ ಆಗೋದು ಬೇಡ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅಂತ ಹೇಳಿ ಹೇಳುವಂಥದ್ದು ಖರ್ಚಿಗೆ ಕಡಿವಾಣವನ್ನು ಹಾಕಿ ವಿನಾಕಾರಣ ಖರ್ಚು ದುಂದು ವೆಚ್ಚ ಇವು ಬೇಡ ಮುಂದಿನ ದಿನಮಾನಕ್ಕೆ ಹಣದ ಕೊರತೆಯಾದಾಗ ಬಹಳ ಕಷ್ಟಪಡಬೇಕಾದಂತಹ ಸ್ಥಿತಿ ಬರಬಹುದು ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಇಂದಿನ ಖರ್ಚಿಗೆ ಆದಷ್ಟೂ ಕಡಿವಾಣವನ್ನು ಹಾಕಬೇಕಾಗತ್ತೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ಇರಲಿ ಕೇವಲ ನಿಮ್ಮ ವ್ಯವಹಾರ ಉದ್ಯೋಗ ಅಥವಾ ನೌಕರಿ ಅಥವಾ ಇನ್ಯಾವುದೋ ಬೇರೆ ಕೆಲಸ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಇಷ್ಟೇ ಅಲ್ಲ ಸಾಂಸಾರಿಕವಾಗಿಯೂ ಕೂಡ ನಿಮ್ಮ ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನು ಮರೆಯುವ ಹಾಗಿಲ್ಲ ವ್ಯಾಪಾರಸ್ಥರಿಗೆ ದಿನ ಚೆನ್ನಾಗಿರೋದಿಲ್ಲ ಯಾರು ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ ಅವರಿಗೆ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ ಇದರ ಅರ್ಥ ನಷ್ಟವಾಗುವಂತಹ ಸೂಚನೆ ಲಾಭ ಇಲ್ಲ ವಿನಾಕಾರಣ ಸುತ್ತಾಟವನ್ನು ಮಾಡಬೇಕಾಗತ್ತೆ ಹಾಗೆ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಸುಮ್ಮನೆ ಕೂತಿರಬೇಕಾಗತ್ತೆ ಅಂತಕ್ಕಂತಹ ಮಾತುಗಳೆಲ್ಲವನ್ನೂ ಕೂಡ ಗಮನಿಸಿ ನಿಮ್ಮ ವ್ಯವಹಾರದಲ್ಲಿ ಯಾವ ರೀತಿಯ ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡಬೇಕೋ ಅದರ ಬಗ್ಗೆ ಆಲೋಚನೆಯನ್ನು ಮಾಡಿ ಅನುಚಿತವಾದಂತಹ ಚಟುವಟಿಕೆಗಳು ನಿಮಗೆ ಎದುರಾಗುತ್ತೆ ಯಾವುದು ಉಚಿತವಲ್ಲವೋ ಅಂತಹ ಕೆಲಸಗಳು ನಿಮ್ಮೆದುರುಗಡೆ ಬಂದು ನಿಲ್ಲುತ್ತೆ ಅದರಿಂದ ಏನೋ ಸಹಾಯ ಆಗ್ಬೋದು ಲಾಭ ಆಗ್ಬೋದು ಅಂತಕ್ಕಂತಹ ಮನಸ್ಥಿತಿಯಲ್ಲಿ ನೀವೇನಾದರೂ ತೊಡಗಿಕೊಂಡ್ರೆ ತೊಂದರೆಯನ್ನು ಅನುಭವಿಸೇ ತೀರಬೇಕಾಗತ್ತೆ ಹಾಗಾಗಿ ಅಂತಹ ಅನುಚಿತವಾದಂತಹ ಚಟುವಟಿಕೆಗಳ ವಿಚಾರದಿಂದ ದೂರ ಇರತಕ್ಕಂಥದ್ದು ನೀವು ಸಂಪಾದನೆ ಮಾಡಿದಂತಹ ಉತ್ತಮವಾದಂತಹ ಗೌರವ ಅಂತ ಹೇಳಿ ಭಾವಿಸಬೇಕಾಗತ್ತೆ ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ದಿನದ ಆರಂಭ ಬಹಳ ಸಂತೋಷಯುಕ್ತವಾಗಿರತಕ್ಕಂಥದ್ದು ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ರೀತಿಯ ಉತ್ಸಾಹ ಉಲ್ಲಾಸ ಮನಸ್ಸಿನಲ್ಲಿ ಯಾವುದಾದರೂ ಇವತ್ತು ಕೆಲಸವನ್ನು ನಾನು ಮಾಡಿ ಗುರಿ ಸಾಧನೆಯನ್ನು ಮಾಡಬೇಕು ಅಂತಕ್ಕಂತಹ ತವಕ ಇದೆಲ್ಲವೂ ಕೂಡ ಇರುತ್ತೆ ಅದೇ ರೀತಿ ದಿನಪೂರ್ತಿಯಾಗುವವರೆಗೆ ಆ ಉಲ್ಲಾಸ ನಿಮ್ಮಲ್ಲಿ ಹಾಗೆ ಉಳಿಬೇಕಾಗತ್ತೆ ಬುದ್ಧಿವಂತಿಕೆಯಿಂದ ಮಾಡಿದಂತಹ ನಿರ್ಧಾರ ಏನಿದೆ ಅದು ಒಳ್ಳೆಯದಾಗುತ್ತೆ ಯಾವುದೇ ನಿರ್ಧಾರವನ್ನು ಮಾಡಬೇಕಾದ್ರೆ ಸಾಧಕ ಬಾಧಕಗಳನ್ನು ಆಲೋಚಿಸಿ ಹಿಂದೆ ಮುಂದೆ ಸ್ವಲ್ಪ ಗಮನಿಸಿ ಆನಂತರದಲ್ಲಿ ತೀರ್ಮಾನವನ್ನು ಮಾಡಬೇಕಾದಂಥದ್ದು ಅದರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು ಪ್ರೇಮಿಗಳಿಗೆ ತುಂಬ ಸಂಕಷ್ಟದ ದಿವಸ ಯಾವ ವಿಷಯವನ್ನು ಮಾತಾಡಿದರೂ ಕಷ್ಟ ಎಲ್ಲಿ ಹೋದರೂ ಕಷ್ಟ ಎಲ್ಲಿ ಬಂದರೂ ಕಷ್ಟ ಈ ರೀತಿ ಕಷ್ಟದ ಪರಿಸ್ಥಿತಿಯಲ್ಲಿ ಬಹಳ ತೊಂದರೆಯನ್ನು ನೋವನ್ನು ಅನುಭವಿಸಬೇಕಾದಂಥದ್ದು ಧರ್ಮನಿಂದನೇ ಅಥವಾ ದೇವರನ್ನು ಬೈತಕ್ಕಂಥದ್ದು ದೇವರ ಬಗ್ಗೆ ಅಸಡ್ಡೆಯನ್ನು ತೋರಿಸ್ತಕ್ಕಂತಹ ಅವಹೇಳನ ಮಾಡತಕ್ಕಂತಹ ಕೆಲಸ ನಿಮ್ಮಿಂದ ಆಗಬಹುದು ಅದು ಬೇಡ ಅನ್ನುವಂತಹ ಸೂಚನೆ ದೇವರ ಬಗ್ಗೆ ಅವಹೇಳನ ಅಂತಂದರೆ ನಾನು ತೊಂದರೆಯಲ್ಲಿದ್ದೀನಿ ಕಷ್ಟಪಡ್ತಾ ಇದ್ದೀನಿ ದೇವರು ನನಗೇನು ಮಾಡಲಿಲ್ಲ ಎಂಬತಕ್ಕಂತಹ ಒಂದು ನಾಸ್ತಿಕ ತತ್ವವನ್ನು ವಾದ ಮಾಡ್ತಕ್ಕಂಥದ್ದು ನಾಸ್ತಿಕ ಭಾವವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನಿಮ್ಮಿಂದ ಆಗತ್ತೆ ಇವತ್ತು ಆದರೆ ದೇವರು ನನಗೇನು ಮಾಡಿದ್ದಾನೆ ಎಂಬತಕ್ಕಂತಹ ಪ್ರಶ್ನೆಗಳು ಕೂಡ ಉದ್ಭವವಾಗ್ತಕ್ಕಂಥದ್ದು ನೀವು ಬೇರೆಯವರನ್ನ ಕೇಳುವಂಥದ್ದು ಕೂಡ ಆಗತ್ತೆ ಅಂತಹ ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ ಆ ದಿವ್ಯಚೇತನ ಇಂದಿನ ಪರಿಶ್ರಮಕ್ಕೆ ನಾಳೆಯಾದರೂ ಫಲವನ್ನು ಕೊಡ್ತಕ್ಕಂಥದ್ದು ಇದ್ದೇ ಇರುತ್ತೆ ಆದರೆ ನಿಮ್ಮ ಫಲಾಪೇಕ್ಷೆ ತತ್ಕ್ಷಣದಲ್ಲೇ ಆಗಬೇಕು ಅಂತಕ್ಕಂಥದ್ದು ಏನಿದೆ ಅದು ಧೋರಣೆಯ ಮಾತೂ ಕೂಡ ಆಗಿರುವಂಥದ್ದು ಹಾಗಾಗಿ ಅಂತಹ ವಿಷಯಗಳು ಬೇಡ ಮನೆಯಲ್ಲಿಯ ವಾತಾವರಣವೂ ಕೂಡ ಚೆನ್ನಾಗಿರೋದಿಲ್ಲ ನೀವು ಆಡ್ತಕ್ಕಂತಹ ಮಾತು ಮನೆಯಲ್ಲಿ ಇರತಕ್ಕಂತಹ ಪರಿಸ್ಥಿತಿ ಎಲ್ಲವನ್ನು ಗಮನಿಸಿದಾಗ ವಾತಾವರಣ ಚೆನ್ನಾಗಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಅದನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ದುಡ್ಡಿಗೆ ಕೊರತೆ ಇಲ್ಲ ನಿಮ್ಮ ಯೋಗ್ಯತಾನುಸಾರವಾದಂತಹ ಸಂಪಾದನೆ ಲಾಭ ಅಥವಾ ಹಣದ ಸಂಗ್ರಹ ಇವೆಲ್ಲವೂ ಇದ್ದೇ ಇರುತ್ತೆ ಆದರೆ ಕೆಲವು ಗೊಂದಲಗಳು ಕೆಲವು ಸಮಸ್ಯೆಗಳು ಸವಾಲುಗಳು ಎದುರಾದಾಗ ಆಗ ಭಗವಂತನನ್ನೇ ಪ್ರಶ್ನೆ ಮಾಡತಕ್ಕಂತಹ ಸ್ಥಿತಿಯನ್ನು ನೀವು ತಲುಪ್ತೀರಿ ಎನ್ನುವಂಥದ್ದನ್ನು ಜ್ಞಾಪಿಸುವಂತಹ ವಿಷಯ ಪ್ರೇಮಿಗಳು ವಿಶೇಷವಾಗಿ ಮನೋಭವನನ್ನು ಪ್ರಾರ್ಥನೆ ಮಾಡಿ ಅಂತಹ ಮನ್ಮಥ ನಿಮ್ಮ ಪ್ರೇಮ ಸಂಬಂಧಿಯಾದಂತಹ ಗೊಂದಲಗಳನ್ನು ದೂರ ಮಾಡಿ ಶುಭವಾಗಿ